ನಮಸ್ಕಾರ, ನಾನು ದೀಪಿಕಾ. ಇವತ್ತಿನ ಕಲರ್ಫುಲ್ ದುನಿಯಾದ ಕಲರ್ಫುಲ್ ಸ್ಟೋರಿಗಳನ್ನ ಹೊತ್ತು ತಂದಿದೆ ನಿಮ್ಮ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್. ಬಿಗ್ ಬಾಸ್ ಪ್ರತಿಯೊಬ್ಬರ ಮನೆ ಮನಗಳನ್ನ ಗೆದ್ದಿರುವಂತಹ ಅತಿ ದೊಡ್ಡ ರಿಯಾಲಿಟಿ ಶೋ, ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿ ಹೊರಹೊಮ್ಮಿರುವಂತಹ ಈ ಬಿಗ್ ಬಾಸ್ ಇದೀಗ ಬಿಗ್ ಬಾಸ್ 7 ಎಪಿಸೋಡ್ ಅನ್ನು ಮುಗಿಸಿ ಬಿಗ್ ಬಾಸ್ 8 ಗೆ ಕಾಲಿಡ್ತಾ ಇದೆ. ಹಾಗಿದ್ರೆ ಸೀಸನ್ 8 ಯಾವಾಗ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇತ್ತು. ಅದಕ್ಕೆ ಇದೀಗ ಬಿಗ್ ಬಾಸ್ ತಂಡ ಉತ್ತರ ಕೊಟ್ಟಿದೆ. ಜನವರಿ 3ನೇ ವಾರ ಅಥವಾ 4ನೇ ವಾರದಿಂದ ಬಿಗ್ ಬಾಸ್ ಸೀಸನ್ 8 ಆರಂಭವಾಗಲಿದೆ. ಇದರ ಬಗ್ಗೆ ಅಧಿಕೃತವಾಗಿ ಬಿಗ್ ಬಾಸ್ ತಂಡ ಮಾಹಿತಿ ಕೊಟ್ಟಿತ್ತು. ಸದ್ಯದಲ್ಲೇ ಬಿಗ್ ಬಾಸ್ ಸೀಸನ್ 8 ಅನ್ನ ಎಂಜಾಯ್ ಮಾಡಬಹುದು. ಆದರೆ ಬಿಗ್ ಬಾಸ್ ಸೀಸನ್ 8 ರಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋ ಕ್ಯೂರಿಯಾಸಿಟಿಗೆ ಉತ್ತರ ಸದ್ಯದಲ್ಲೇ ಸಿಗಲಿದೆ. ಬಟ್ ಅದೆಷ್ಟೋ ಪಡ್ಡೆ ಹುಡುಗರ ನಿದ್ದೆಗೆಡಿಸಿರುವ ಚೋರಿ ಇವರು, ಬಾಲಿವುಡ್ ರಂಗದಲ್ಲಿ ಕಮಾಲ್ ಮಾಡಿದ ನಾಯಕಿ. ನಟಿ ಆಲಿಯಾ ಭಟ್ ಅಂದ್ರೆ ತಾವು ಆರಿಸೋ ಕತೆಗಳನ್ನ ಅಳೆದು ತೂಗಿ ಆರಿಸ್ತಾರೆ, ಜೊತೆಗೆ ಅಂತಹ ಸಿನಿಮಾಗಳಲ್ಲಿ ಗೆದ್ದು ಬರ್ತಾರೆ. ಇದರ ಜೊತೆಗೆ ಸವಾಲಿನ ಸಿನಿಮಾಗಳಲ್ಲೇ ನಟಿಸಿ ಸೈ ಅನಿಸಿಕೊಂಡಿರುವ ಆಲಿಯಾ ಭಟ್ ಇದೀಗ ಒಂದು ಒಳ್ಳೆ ಅವಕಾಶವನ್ನ ಬೇಡ ಅಂದಿದ್ದಾರೆ. ಹೌದು, ಆಸ್ಕರ್ ವಿಜೇತ ತಂತ್ರಜ್ಞ ರೆಜೂಲ್ ಅವರ ಸಿನಿಮಾಗಳಲ್ಲಿ ನಾನು ನಟಿಸಲ್ಲ ಅಂತ ಹೇಳೋದ್ರ ಮೂಲಕ ಡೇಟ್ ನೆಪೋಡಿ ಚಾರ್ಕೊಂಡಿದ್ದಾರೆ. ಆಲಿಯಾ ಭಟ್ ಅದೆಷ್ಟೋ ಪಡ್ಡೆ ಹುಡುಗರ ನಿದ್ದೆಗೆಡಿಸಿರುವ ಚೋರಿ ಇವರು, ಬಾಲಿವುಡ್ ರಂಗದಲ್ಲಿ ಕಮಾಲ್ ಮಾಡಿದ ನಾಯಕಿ. ನಟಿ ಆಲಿಯಾ ಭಟ್ ಅಂದ್ರೆ ತಾವು ಆರಿಸೋ ಕತೆಗಳನ್ನ ಅಳೆದು ತೂಗಿ ಆರಿಸ್ತಾರೆ, ಜೊತೆಗೆ ಅಂತಹ ಸಿನಿಮಾಗಳಲ್ಲಿ ಗೆದ್ದು ಬರ್ತಾರೆ. ಇದರ ಜೊತೆಗೆ ಸವಾಲಿನ ಸಿನಿಮಾಗಳಲ್ಲೇ ನಟಿಸಿ ಸೈ ಅನಿಸಿಕೊಂಡಿರುವ ಆಲಿಯಾ ಭಟ್ ಇದೀಗ ಒಂದು ಒಳ್ಳೆ ಅವಕಾಶವನ್ನ ಬೇಡ ಅಂದಿದ್ದಾರೆ. ಹೌದು, ಆಸ್ಕರ್ ವಿಜೇತ ತಂತ್ರಜ್ಞ ರೆಜೂಲ್ ಅವರ ಸಿನಿಮಾಗಳಲ್ಲಿ ನಾನು ನಟಿಸಲ್ಲ ಅಂತ ಹೇಳೋದ್ರ ಮೂಲಕ ಡೇಟ್ ನೆಪೋಡಿ ಚಾರ್ಕೊಂಡಿದ್ದಾರೆ. ಅಕ್ಷಯ್ ಕುಮಾರ್ ಸಿನಿಮಾಗಳಂದ್ರೆ ಅಲ್ಲಿ ಮಾಸ್ ಜೊತೆಗೆ ಎಂಟರ್ಟೈನ್ಮೆಂಟ್ ಪಕ್ಕಾ ಆಗಿರುತ್ತೆ. ಅಕ್ಷಯ್ ಕುಮಾರ್ ಲುಕ್ ಅಂದ್ರೆ ಅದರ ಕದರೇ ಬೇರೆ ರೀತಿ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಇದೀಗ ಅಕ್ಷಯ್ ಕುಮಾರ್ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿರುವಂಥದ್ದು ಎಲ್ರಿಗೂ ಅಚ್ಚರಿ ಮೂಡಿಸಿದೆ. ಹೌದು, ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಬಚ್ಚನ್ ಪಾಂಡೆ ಅನ್ನೋ ಸಿನಿಮಾದಲ್ಲೂ ಬ್ಯುಸಿ ಆಗಿದ್ದಾರೆ. ಇದರ ಲುಕ್ ಒಂದು ರಿಲೀಸ್ ಆಗಿದ್ದು ಸಖತ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ಎಲ್ರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಮಾಸ್ ಮಹಾರಾಜ ಖ್ಯಾತಿಯ ಟಾಲಿವುಡ್ ಸ್ಟಾರ್ ರವಿತೇಜಾರವರು ಅನಾರೋಗ್ಯದ ನಂತರ ಮತ್ತೆ ಸಿನಿರಂಗದಲ್ಲಿ ಕಾಣಿಸಿಕೊಳ್ತಾ ಇರೋದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಇನ್ನೊಂದೆಡೆ ಸಿನಿಮಾ ಸಕ್ಸಸ್ಗಾಗಿ ರವಿತೇಜಾರವರು ಕಾಯ್ತಾ ಇದ್ದಾರೆ. ಈಗಾಗಲೇ ರಿಲೀಸ್ಗೆ ರೆಡಿ ಆಗಿರೋ ಕ್ರ್ಯಾಕ್ ಸಿನಿಮಾದ ಯಶಸ್ಸನ್ನ ಎದುರು ನೋಡ್ತಾ ಇದ್ದಾರೆ. ಒಂದು ವೇಳೆ ಈ ಸಿನಿಮಾ ರಿಲೀಸ್ ಆಗಿ ಯಶಸ್ಸನ್ನ ಕಂಡ್ರೆ ತಮ್ಮ ಸಂಭಾವನೆಯನ್ನ ಹೆಚ್ಚಿಸೋ ಪ್ಲಾನ್ ನಲ್ಲಿದ್ದಾರೆ ರವಿತೇಜ. ಇನ್ನೊಂದೆಡೆ ಅಭಿಮಾನಿಗಳಿಗಾಗಿ ಇನ್ನಷ್ಟು ಸಿನಿಮಾವನ್ನ ಕೊಡಲು ರೆಡಿ ಆಗ್ತಿದ್ದಾರೆ. ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ಗೆ ಹುಟ್ಟುಹಬ್ಬದ ಸಂಭ್ರಮ. 35ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಯಶ್ಗೆ ವಿಶ್ವದ ಮೂಲೆ ಮೂಲೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇತ್ತ ತಮ್ಮ ಮುದ್ದಿನ ಪತ್ನಿ ರಾಧಿಕಾ ಪಂಡಿತ್ ಕೂಡ ಕೇಕ್ ಕಟ್ ಮಾಡೋದ್ರ ಮೂಲಕ ತನ್ನ ಪತಿಯ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಇನ್ನು ಈ ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಒಂದೊಳ್ಳೆ ವಾಕ್ಯವನ್ನ ಬರೆದಿದ್ದಾರೆ. ಕೆಜಿಎಫ್ ದಾಖಲೆ ಸೃಷ್ಟಿಸಿರುವಂಥ ಚಿತ್ರ. ಕೆಜಿಎಫ್ ಪಾರ್ಟ್ 1ರಲ್ಲೇ ಹವಾ ಕ್ರಿಯೇಟ್ ಮಾಡಿರುವಂಥ ಪ್ರಶಾಂತ್ ನೀಲ್ ಇದೀಗ ಕೆಜಿಎಫ್ ಪಾರ್ಟ್ 2 ಚಿತ್ರದ ಮೂಲಕ ಮತ್ತೊಮ್ಮೆ ಇತಿಹಾಸ ಬರೆಯಲು ರೆಡಿ ಆಗಿದ್ದಾರೆ. ಇನ್ನು ಕೆಜಿಎಫ್ ಪಾರ್ಟ್ 2ನ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಒಂದೇ ದಿನದಲ್ಲಿ 20 ಮಿಲಿಯನ್ಸ್ ವ್ಯೂಸ್ ಅನ್ನು ಪಡೆದುಕೊಂಡಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿಗಳಲ್ಲಿ ರಿಲೀಸ್ ಆಗಲಿರುವ ಕೆಜಿಎಫ್ ಚಾಪ್ಟರ್ 2 ಏನಿದೆ ಅದರ ಟೀಸರ್ನ ಹಿನ್ನೆಲೆ ಧ್ವನಿ ಮಾತ್ರ ಇಂಗ್ಲಿಷ್ನಲ್ಲಿ ಮೂಡಿ ಬಂದಿದ್ದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಆಕ್ಟ್ 1917-8 ಈ ಸಿನಿಮಾ ನಿಮಗೆ ನೆನಪಿರಬಹುದು. ಕೊರೋನಾ ಬಳಿಕ ಜನರ ಮನಸ್ಸು ಕದ್ದಿರುವಂತಹ ಚಿತ್ರ. ಈಗಾಗಲೇ ಈ ಚಿತ್ರ ಭರ್ಜರಿಯಾಗಿ 50 ದಿನಗಳನ್ನ ಪೂರೈಸಿದೆ. ಇವತ್ತಿಗೂ ಕೂಡ ಸಿನಿ ಪ್ರೇಕ್ಷಕರು ಈ ಸಿನಿಮಾವನ್ನ ನೋಡಕ್ಕೆ ಥಿಯೇಟರ್ ಅತ್ತ ದಾಪುಗಾಲಿಡ್ತಾ ಇದ್ದಾರೆ.
ಅಂದಹಾಗೆ ತುಂಬು ಗರ್ಭಿಣಿಯೊಬ್ಬಳು ಸರ್ಕಾರಿ ಕಚೇರಿಯನ್ನ ಹೈಜಾಕ್ ಮಾಡಿ ತನ್ನ ನ್ಯಾಯಕ್ಕಾಗಿ ಹೋರಾಡುವ ಕಥೆ ತುಂಬಾನೇ ಹೈಲೈಟ್ ಆಗಿದೆ. ಜೊತೆಗೆ ಪ್ರತಿ ನಾಗರಿಕನಿಗೂ ಈ ಕಥೆ ಮೆಸೇಜ್ ಅನ್ನ ಕೊಟ್ಟಿದೆ. ಇನ್ನು ಈ ಚಿತ್ರಕ್ಕೆ ಮನ್ಸೂರಿ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ತುಪ್ಪದ ಬೆಡಗಿ ರಾಗಿಣಿಗೆ ಕಷ್ಟಗಳು ಮುಗಿದಿಲ್ಲ. ಡ್ರಗ್ಸ್ ಆರೋಪದ ಮೇಲೆ ಜೈಲುವಾಸ ಅನುಭವಿಸುತ್ತಿರುವ ರಾಗಿಣಿ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ಅರ್ಜಿಯನ್ನ ಕೈಗೆತ್ತಿಕೊಂಡ ತ್ರಿಸದಸ್ಯ ಪೀಠ ವಿಚಾರಣೆಯನ್ನ ಮಾಡಿ ಅರ್ಜಿಯನ್ನ ವಜಾಗೊಳಿಸಿದೆ. ಇನ್ನು ವಿಚಾರಣೆಯನ್ನು ಕೂಡ ಮುಂದೂಡಿದ್ದಾರೆ. ಈ ಮೂಲಕ ರಾಗಿಣಿಗೆ ಮತ್ತೆ ನಿರಾಸೆಯಾಗಿದೆ. ಇನ್ನು ಸೆಪ್ಟೆಂಬರ್ 3 ಡ್ರಗ್ಸ್ ಆರೋಪದ ಮೇಲೆ ಸಿಸಿಬಿ ಪೊಲೀಸರು ರಾಗಿಣಿಯನ್ನ ಬಂಧಿಸಿದ್ರು. ದಕ್ಷಿಣ ಭಾರತದ ಬಹುಬೇಡಿಕೆಯ ನಟಿಯರಲ್ಲಿ ಸಾಯಿ ಪಲ್ಲವಿ ಕೂಡ ಒಬ್ರು. ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡೋದ್ರಲ್ಲಿ ಸಾಯಿ ಪಲ್ಲವಿ ಎತ್ತಿದ ಕೈ. ಸಹಜ ಸೌಂದರ್ಯ ಹಾಗೂ ಸರಳತೆಯಿಂದ ಲಕ್ಷಾಂತರ ಸಿನಿ ರಸಿಕರ ಮನ ಗೆದ್ದಿರುವಂತಹ ಸಾಯಿ ಪಲ್ಲವಿ ಇದೀಗ ತಮ್ಮ ಲವ್ ಸ್ಟೋರಿಯನ್ನ ರಿವೀಲ್ ಮಾಡಲಿದ್ದಾರಂತೆ. ಅಚ್ಚರಿಯಾಗಬೇಡಿ, ಸಾಯಿ ಪಲ್ಲವಿ ಯಾವುದೇ ಲವ್ ಅಲ್ಲಿ ಬಿದ್ದಿಲ್ಲ. ಬದಲಾಗಿ ತಮ್ಮ ಅಭಿನಯದ ಲವ್ ಸ್ಟೋರಿ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಚಾರವನ್ನ ತೆರೆದಿಟ್ಟಿದ್ದಾರೆ. ಲವ್ ಸ್ಟೋರಿ ಸಿನಿಮಾದ ಟೀಸರ್ ಇದೇ ಜನವರಿ 10 ತೆರೆ ಮೇಲೆ ಬರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಂಗಿನ ದುನಿಯಾದ ಕಲರ್ಫುಲ್ ಸ್ಟೋರಿಗಳು. ಇಂತಹ ಇನ್ನಷ್ಟು ಸುದ್ದಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಇನ್ಸ್ಟಾ ಹಾಗೂ ಟ್ವಿಟರ್ ಅನ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.